संविधान शिल्पी डॉक्टर बी आर अंबेडकर 132ನೇ ಜಯಂತಿಯನ್ನ ಮುಂಡರಕೆ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು। ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನಮನ ಸಲ್ಲಿಸೋದರೊಂದಿಗೆ ಆಚರಣೆಯನ್ನ ಮಾಡಲಾಯಿತು। ಈ ಸಮಯದಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಉದಯ ಕುಮಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಜನಿಸಿದ್ರು ಸಹ ತಮ್ಮ ಸಾಮಾಜಿಕ ಹೋರಾಟ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂತ ಕರೆಯಲಾಗುತ್ತಿದೆ। ಇದರಿಂದ ಇವರು ಹೆಚ್ಚು ಪ್ರಚಲಿತವಾಗಿ ಬೆಳೆದು ದೇಶದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಅಮೂಲ್ಯ ಸೇವೆಯನ್ನು ಜನರಿಗೆ ನೀಡಿದ್ರು। ಇಂತ ಮಹಾನ್ ನಾಯಕರ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ಯುವಕರು ಮಹಾನ್ ನಾಯಕರ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಮುಂದೆ ಬರಬೇಕು ಅಂತ ಹೇಳಿದ್ರು। ಈ ಸಂದರ್ಭದಲ್ಲಿ ಎಡಿ ಪೂಜಾರ್ ಮಂಜುನಾಥ ಮುದೋಳ ದೇವು ಹಡಪದ್ ಮೈಲಾರಪ್ಪ ನಾಗರಹಳ್ಳಿ ನಾಗರಾಜ ಹೊಸಮನಿ ಸೋಮಣ್ಣ ಹೈತಾಪುರ ಲಕ್ಷ್ಮಣ್ ತಗಡಿನಮನಿ ಮಾರುತಿ ಮ್ಯಾಗೇರಿ ಮಲ್ಲಿಕಾರ್ಜುನ್ ದೊಡ್ಡಮನಿ ಸಂತೋಷ್ ಹಿರೇಮನಿ ನಿಂಗರಾಜ್ ಹಾಲಿನವರ್ ಮಾರುತಿ ಹೊಸಮನಿ ಅಶೋಕ ಹೊಸಮನಿ ಎಲ್ಲ ಸಮಾಜದವರು ಹಿರಿಯರು ಹಾಗೂ ದಲಿತ ಸಮುದಾಯದ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ 4 ಮುಂಡರಗಿ ಅವರು ಹೋಗಬೇಕಾದ್ರೆ ತಾವೇ ಕುಳಿತುಕೊಳ್ಳಲು ಗೋಣಿ ಚೀಲವನ್ನು ತಗೊಂಡು ಹೋಗಬೇಕು। ಅದು ಸವರ್ಣೆಯ ಹುಡುಗರು ಒಂದು ಕಡೆ ಆದರೆ ಇವರು ಒಂದು ಕಡೆ ಆ ಜೀವನವನ್ನು ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಅನುಭವಿಸಿವಿ। ನಮ್ಮೂರಲ್ಲಿ ಅದೇ ರೀತಿ ಇತ್ತು, ದೇವಸ್ಥಾನದಲ್ಲಿ ಶಾಲೆಗಳು ನಡೆದಿದ್ವು, ನಾವೆಲ್ಲ ದಲಿತ ಹುಡುಗರು ಏನಪ್ಪ ಅಂತಂದ್ರೆ ಈಗ ಪಾಠ ಮಾಡ್ತಿದ್ರಂದ್ರೆ ಒಂದು ನಡುಕು ಮಾಡಿ ನಾವು ಗೋಣಿ ಚೀಲನ ಕೆಳಗ ಅಂಬೆಗಾಲಿನೊಳಗೆ ಇಟ್ಕೊಂಡು ಎದ್ದೆದ್ದು ನೋಡಬೇಕಾದಂತ ಪರಿಸ್ಥಿತಿ ನಮ್ಮ ಕಾಲಘಟ್ಟದಲ್ಲಿ ಇತ್ತು। ಇನ್ನು ಅವ್ರ ಕಾಲಘಟ್ಟದಲ್ಲಿ ಹೇಗಿತ್ತು ಅದೆಲ್ಲ ಇಲ್ಲಿ ನೋಡಿದ್ರೆ ಅವಾಗೆಲ್ಲ ತಮಗೆ ಗೊತ್ತಿದೆ। ಅಡ್ಡಾಡ್ಬೇಕಾದ್ರೆ ದಲಿತರು ಕೊಳ್ಳಲ್ಲಿ ಗಡಿಗೆ ಕಟ್ಕೋಬೇಕು, ಕಾಲಿಗೆ ಕಸ್ಬರಿಗೆ ಕಟ್ಕೋಬೇಕು, ಆಮೇಲೆ ನಾನು ದಲಿತರು ಬರ್ತೀವಿ ಬರ್ತೀವಿ ಅಂತ ಕೂಗು ಹಾಕ್ಬೇಕಾಗಿತ್ತು। ಅದು 12 ಗಂಟೆ ಸೂರ್ಯನ ಬಿಸಿಲು ಮಧ್ಯದಲ್ಲಿ ಇದ್ದಾಗ ನೆತ್ತಿ ಮೇಲೆ ಸೂರ್ಯ ಇದ್ದಾಗ ಮಾತ್ರ ಇವರು ಅವಾಗ ಪ್ರವೇಶ ಊರೊಳಗೆ, ಯಾಕಂದ್ರೆ ಅವ್ರ ನೆರಳು ಪಾದ ಕೆಳಗಿಬಿಡ್ತದ ಹೌದಾ, ಮುಂಜಾನೆ ಹೋದ್ರೆ ನೆರಳು ಉದ್ದ ಇರ್ತದ, ಇವ್ರು ನನ್ನ ನೆರಳು ಇವ್ರ ಮ್ಯಾಲೆ ಬಿತ್ತಂದ್ರೆ ಇವ್ರು ಮುಡ್ಚಟ್ಟ ಅನ್ನುವಂತ ಕಾಲಘಟ್ಟ ಅವರು। ಇಂಥ ಪರಿಸ್ಥಿತಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಹೇಳಿ ನಾವು ಕರಿಬಹುದು। ಅಂಥ ಕಷ್ಟ ಕಾಲದಲ್ಲಿ ಅವರು ಅಭ್ಯಾಸ ಮಾಡಿ ಅದು ಎಷ್ಟು ಮಾಡಿದ್ರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಬರೀ ಭಾರತ ದೇಶ ಅಲ್ಲ ಒಂದು ದೇಶ ಅಲ್ಲ ಹೇಳಕ್ಕ ಇಡೀ ವಿಶ್ವದಲ್ಲಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಷ್ಟು ಅದಕ್ಕೆ ಲಂಡನ್ ಲೈಬ್ರರಿ ಒಳಗೆ ಬರೆದದ ಅದನ್ನು ಡಿಗ್ರಿ ಒಳಗೆ ಎಣ್ಣೆ ದೇವರು ಡಿಗ್ರಿ ಒಳಗೆ ಇನ್ನೊಬ್ಬರು ಕಾರ್ ಮಾರ್ಕ್ಸನ್ನ ಯಾರು ಬರ್ತಾರೆ ಅದ್ರ ತರುವಾಗಿ ಎಣ್ಣೆದವರು ಡಿಗ್ರಿ ಒಳಗೆ ಆದ್ರೆ ಪುಸ್ತಕಗಳನ್ನ ಓದಿದಂತಹ ವ್ಯಕ್ತಿ ಅಂದ್ರೆ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಅದು ಈ ಜ್ಞಾನದ ಸಾಧನೆಯೇ ಅಂಬೇಡ್ಕರ್ ಅವರಾಗಿದ್ರು ಅಂತ ಹೇಳಿ ಅದಕ್ಕೆ ಅವ್ರು ಬಂದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥವ್ರು ಬಂಗಾರದ ಚಮಚೆಯನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದಂಥವ್ರು ನೇರೂರು ಅವರು ಕೂಡ ಅಂಬೇಡ್ಕರ್ ಬಂದ್ರು ಎದ್ದು ನಿಂದ್ರು ಹೆದರ್ತಿದ್ರು ಅವ್ರ ಮಕ್ಕಳು ಕೂಡ ಹೆದರ್ತಿದ್ರು ಮಹಾತ್ಮ ಗಾಂಧೀಜಿ ಅವರು ಹೆದರ್ತಿದ್ರು ಅವ್ರ ಇಡೀ ದೇಶ ಬಾಪೂಜಿ ಅಂತೇಳಿ ಕರೆದ್ರು ಅಂಥವ್ರು ಕೂಡ ಹೆದರ್ತಿದ್ರು ರಾಷ್ಟ್ರ ಇವರು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದವರು ಕೂಡ ಅಂಬೇಡ್ಕರ್ ನೋಡಿದ್ರು ಹೆದರ್ತಿದ್ರು ಅಂದ್ರೆ ವಿದ್ಯಾ ಅವ್ರು ಬಡವನೇ ಇರಲಿ ಯಾಕೆ ಏನೇ ಇರಲಿ ಆ ಸರಸ್ವತಿ ನೆಲೆಸಿದ್ರು ಅಂತಂದ್ರೆ ಅಷ್ಟು ಒಂದು ಗೌರವ ಆಗಿತ್ತು ಅಂತ ಅವ್ರು ಇಡೀ ವಿಶ್ವಕ್ಕನ ಅಲೆದಾಡಿ ಎಲ್ಲೆಲ್ಲಿ ಪಂಡಿತರಂದ್ರೆ ಅವರೆಲ್ಲ ಜ್ಞಾನವನ್ನ ಪಡ್ಕೊಂಡು ಎಲ್ಲ ದೇಶವನ್ನ ಸುತ್ತ ಹೇಳಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ। ಆದ್ರೆ ನಾನು IAS ಆದೆ IPS ಆದೆ ಅನ್ನಕ್ಕಂತ ಸ್ವಾರ್ಥಿಯಾಗಿ ಬದುಕಬಾರದು, ಅದಕ್ಕೆ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹೊತ್ತಿಸುವುದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ ವಿವೇಕಾನಂದರು। ಒಂದು ದೀಪ ಬೆಳಗಕ್ಕಂದ್ರೆ ಅದು ಮತ್ತೊಂದು ದೀಪ ಹಸ್ತಾ ಹೋಗ್ಬೇಕು, ಎಲ್ಲ ದೀಪಗಳು ಹತ್ತಿದಾಗ ಬೆಳಕಾಗ್ತೈತಿ। ಅದಕ್ಕೆ ಅಂಬೇಡ್ಕರ್ ಅವರು ಒಂದು ದೀಪ, ಅದು ಹಚ್ಚಿದಲ್ಲಿ ಕೋಟ್ಯಾವಧಿ ದೀಪಗಳು ಹತ್ತವು। ಹಾಗೇನೆ ಶಿಕ್ಷಣದಿಂದ ಸಂಘಟನೆ ಮಾಡಬೇಕು, ಸಂಘಟನೆ ಮಾಡು ಅದು ಸಂಘಟನೆ ಹೆಂಗಿರ್ಬೇಕು ಅಹಿಂಸಾತ್ಮಕವಾಗಿರ್ಬೇಕು, ಗೊತ್ತಾಯ್ತಾ? ಮತ್ತೊಬ್ಬರಿಗೆ ಹಿಂಸೆ ಕೊಡೋದಾಗಲಿ ಮತ್ತೊಬ್ಬರನ್ನ ಕೊಲೆ ಮಾಡೋದಾಗಲಿ ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡೋದಾಗಲಿ ಇವಿರಬಾರದು ಆ ಸಂಘಟನೆ। ಅದು ನಮ್ಮ ಹಕ್ಕುಗಳನ್ನು ನ್ಯಾಯಯುತವಾಗಿ ಪಡ್ಕೊಳ್ಳುವಂಥ ರೀತಿ ಒಳಗೆ ಕಾನೂನುಬದ್ಧವಾಗಿ ಅಹಿಂಸಾತ್ಮಕವಾಗಿ ಸಂಘಟನೆಯನ್ನು ಕಟ್ಟಿ ಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸಬೇಕು। ಅದರ ಮೂಲಕ ಶಿಕ್ಷಣ ಆಯ್ತು, ಸಂಘಟನೆ ಆಯ್ತು, ಹೋರಾಟ, ನಮಗೇನು ಹಕ್ಕುಗಳದಾವೋ ನಮಗೇನು ನ್ಯಾಯವಾಗಿ ಸಿಗಬೇಕಾಗದವೋ ಅವೆಲ್ಲವುಗಳನ್ನು ಹೋರಾಟದ ಮೂಲಕ ನ್ಯಾಯಯುತವಾಗಿ ಪಡ್ಕೋಬೇಕು। ಅದರ ಮೂಲಕ ಸಮಾಜವನ್ನು
ಜಾಗೃತಿ ಮೂಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾಜವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಆಲೋಚನೆಯನ್ನು ನಾನು ಹೋಚಿದ್ದಾರೆ ಅವೇ ನಮಗೆ ಅಂಬೇಡ್ಕರ್ ತತ್ವಗಳು ಅವರು ಏನು ಹೇಳಿದ್ರು ಅಂದ್ರೆ ಒಂದು ಮಾತನ್ನ ಅವರು ಹೇಳ್ತೀನಿ